कांते बेन्नूरु बीसीएम वसति निलय वार्डन इल्ली विलन अक्कपक्कदवरे आपत् बांधवरु यस विजयनगर जिले हडगली तालूकिन कांते बेन्नूरु ग्रामद बीसीएम हॉस्टेल नल्ली विद्यार्थिगळ पालिगे वार्डन विलन आगि वर्तिसुत्तिद्दारे अंद्रे सरकार नीडुव सौलभ्यगळन्न समर्पकवागि विद्यार्थिगळिगे नीडुत्तिल्ल ವಿದ್ಯಾರ್ಥಿಗಳ ಆಪತ್ತಿನ ಸಂದರ್ಭದಲ್ಲಿ ಆತನು ಪತ್ತೆ ಇಲ್ಲವೆಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ವಾರ್ಡನ್ ಕುಬೇರಪ್ಪ ಹಾಸ್ಟೆಲ್ನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗಿರುವ ಸಮಯಕ್ಕೆ ಅನುಗುಣವಾಗಿ ಹಾಸ್ಟೆಲ್ನಲ್ಲಿ ಇರುವುದಿಲ್ಲವೆಂದು ವಿದ್ಯಾರ್ಥಿಗಳು ದೂರಿದ್ದಾರೆ ಇದಕ್ಕೆ ಸಾಕಷ್ಟು ಪ್ರಸಂಗಗಳ ಸಾಕ್ಷಿಗಳಿವೆ ಹತ್ತಾರು ನಿದರ್ಶನಗಳಿವೆ ತಮಗೆ ಯಾವುದೇ ಸೌಕರ್ಯಗಳನ್ನು ನೀಡಿಲ್ಲವೆಂದು ವಿದ್ಯಾರ್ಥಿಗಳು ದೂರಿದ್ದಾರೆ ಸರ್ಕಾರ ನಿಗದಿತ ನಿಯಮಾವಳಿಗೆ ಅನುಗುಣವಾಗಿ ಸಮರ್ಪಕವಾಗಿ ಸೌಲಭ್ಯಗಳನ್ನು ನೀಡುವಂತೆ ವಿದ್ಯಾರ್ಥಿಗಳು ಕೇಳಿದರೆ ಅಂತಹ ವಿದ್ಯಾರ್ಥಿಗಳ ಜೊತೆ ಅನುಚಿತವಾಗಿ ವರ್ತಿಸುತ್ತಾರೆಂದು ಸಂಬಂಧಿಸಿದಂತೆ ಅಧಿಕಾರಿಗಳಲ್ಲಿ ದೂರಿದರೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡುತ್ತಾನಂತೆ ಹಾಗಂತ ಹಲ್ಲೆಗೊಳಗಾದ ವಿದ್ಯಾರ್ಥಿಗಳು ಹಾಗೂ ಪ್ರತ್ಯಕ್ಷದರ್ಶಿಗಳು ದೂರಿದ್ದಾರೆ ಇನ್ನು ಸಮಯಕ್ಕೆ ಸರಿಯಾಗಿ ಊಟ ನೀಡುತ್ತಿಲ್ಲ ಹಾಗೂ ಕುಡಿಯಲು ಶುದ್ಧ ನೀರಿನ ವ್ಯವಸ್ಥೆ ಇಲ್ಲವೆಂದು ದೂರಲಾಗಿದೆ ನಿಗದಿತ ನಿಯಮಾವಳಿಯಂತೆ ಪೌಷ್ಟಿಕ ಆಹಾರ ನೀಡುತ್ತಿಲ್ಲವೆಂದು ವಿದ್ಯಾರ್ಥಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ಒದಗಿಸಿಲ್ಲ ನೈರ್ಮಲ್ಯತೆ ಇಲ್ಲಿ ಮರೀಚಿಕೆಯಾಗಿದೆ ಎಂದು ವಿದ್ಯಾರ್ಥಿಗಳು ದೂರಿದ್ದಾರೆ ವಾರ್ಡನ್ ಬೇಕಾಬಿಟ್ಟಿಯಾಗಿ ವರ್ತಿಸುತ್ತಿದ್ದಾರೆ ಹಾಸ್ಟೆಲ್ಗೆ ಬರೋದೇ ಬಲು ಅಪರೂಪ ಬಂದಾಗ ತಮ್ಮ ಅಳಲನ್ನ ಅಳಿಸುವುದಿಲ್ಲ ಬದಲಿಗೆ ಗದರುತ್ತಾರೆ ಅನುಚಿತವಾಗಿ ವರ್ತಿಸುತ್ತಾರೆ ಅಂತ ಹೇಳಿ ವಿದ್ಯಾರ್ಥಿಗಳು ದೂರಿದ್ದಾರೆ ವಿದ್ಯಾರ್ಥಿಗಳ ಒತ್ತಾಯಕ್ಕೆ ಕಾರಣ ವಾರ್ಡನ್ ಬದಲಿಸಬೇಕು ಹಾಗೂ ಆತನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಶೀಘ್ರವಾಗಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು ನಿಗದಿತ ಪ್ರಮಾಣದ ಉತ್ತಮ ಮತ್ತು ಪೌಷ್ಟಿಕ ಆಹಾರ ಒದಗಿಸಬೇಕು ನಿರ್ಲಕ್ಷ್ಯ ಧೋರಣೆಯ ವಿದ್ಯಾರ್ಥಿಗಳ ಪಾಲಿನ ವಿಲನ್ ವಾರ್ಡನ್ ಅನ್ನ ಕೆಲಸದಿಂದ ತೆಗೆದುಹಾಕಬೇಕು ಅಂತ ಹೇಳಿ ಇಲಾಖೆಯ ಜಿಲ್ಲಾಧಿಕಾರಿಗಳಿಗೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪೋಷಕರು ಈ ಮೂಲಕ ಒತ್ತಾಯಿಸಿದ್ದಾರೆ ವಿದ್ಯಾರ್ಥಿಗಳಿಂದ ಜಲ್ಲಿ ಹೊರಿಸಿದರ ಸಿಬ್ಬಂದಿ ಎಸ್ ನಿಲಯದ ಸಿಬ್ಬಂದಿಯೋರ್ವರು ನಿಲಯದ ವಿದ್ಯಾರ್ಥಿಗಳಿಂದ ತಮ್ಮ ಮನೆಗೆ ಜಲ್ಲಿಕಲ್ಲು ಮರಳು ಹೊರಿಸಿದ್ದಾರೆಂದು ಆರೋಪ ಕೇಳಿಬಂದಿದೆ ಇದನ್ನ ಪುಷ್ಟೀಕರಿಸುವಂತಹ ಸಾಕ್ಷಿಗಳು ತಮ್ಮಲ್ಲಿವೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಅಸ್ವಸ್ಥತೆಗೊಂಡಿರುವಂತಹ ವಿದ್ಯಾರ್ಥಿ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದನೆಂದು ತಿಳಿದು ಬಂದಿದೆ ಬಾಲಕ ಚೆನ್ನಳ್ಳಿ ತಾಂಡಾದ ಏಳನೇ ತರಗತಿ ಬಾಲಕ ಗೋವಿಂದ ತೀವ್ರ ಅಸ್ವಸ್ಥನಾಗಲು ಪರೋಕ್ಷವಾಗಿ ವಸತಿ ಶಾಲೆಯ ಸಿಬ್ಬಂದಿಯೇ ಕಾರಣ ತುಂಬಾ ಭಾರವಿರುವ ವಸ್ತು ಹೊತ್ತು ಸಾಗಿರೋದೇ ಕಾರಣ ಎನ್ನಲಾಗಿದೆ ಈ ಸಂದರ್ಭದಲ್ಲಿ ನಿಲಯದ ಪಾಲಕನೇ ಇಲ್ಲವಾಗಿದ್ದು ವಿದ್ಯಾರ್ಥಿಗಳ ಜೀವಕ್ಕೆ ಇಲ್ಲಿ ಬೆಲೆ ಇಲ್ಲವೆ ಎಂದು ವಿದ್ಯಾರ್ಥಿಗಳ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತಪ್ಪಿತಸ್ಥ ನಿರ್ಲಕ್ಷ್ಯ ಧೋರಣೆಯ ನಿಲಯ ಪಾಲಕನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕಾಗಿದೆ ಶೀಘ್ರವಾಗಿ ಇಲಾಖಾ ಜಿಲ್ಲಾಧಿಕಾರಿ ವಸತಿ ನಿಲಯಕ್ಕೆ ಭೇಟಿ ನೀಡಬೇಕೆಂದು ವಿದ್ಯಾರ್ಥಿಗಳ ಪೋಷಕರು ಈ ಮೂಲಕ ಒತ್ತಾಯಿಸಿದ್ದಾರೆ ಸಮಯಕ್ಕಾದವರೇ ದೇವರು ಎಸ್ ವಸತಿ ನಿಲಯದಲ್ಲಿ ತೀವ್ರ ಅಸ್ವಸ್ಥಗೊಂಡು ಮೂರ್ಛೆ ಹೋಗಿ ಬಿದ್ದಿದ್ದ ಗೋವಿಂದ ಎಂಬ ಬಾಲಕನನ್ನ ವಸತಿ ನಿಲಯಕ್ಕೆ ಹತ್ತಿರ ಇರೋ ಏರಿಯಾ ನಿವಾಸಿ ಫಕ್ರುದ್ದೀನ್ ಹಾಗೂ ನಂದೀಶ ಹಾಗೂ ಇತರರು ಬಾಲಕನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ಮೂಲಕ ಸಮಯೋಚಿತವಾದ ಕಾರ್ಯ ಮಾಡಿದ್ದಾರೆ ಮಾನವೀಯತೆಯನ್ನ ಮೆರೆದಿದ್ದಾರೆ ಹಾಗೂ ಸಮಯ ಪ್ರಜ್ಞೆಯನ್ನ ಕೂಡ ಮೆರೆದಿದ್ದಾರೆ ವಸತಿ ನಿಲಯದ ಹೊಣೆ ಹೊತ್ತ ಪಾಲಕನ ಜವಾಬ್ದಾರಿಯನ್ನ ನೆರೆಹೊರೆಯ ವ್ಯಕ್ತಿಗಳಾದ ನಂದೀಶ ಹಾಗೂ ಫಕ್ರುದ್ದೀನ್ ಮಾಡಿದ್ದಾರೆ ಈ ಮೂಲಕ ಬಿಸಿಎಂ ಇಲಾಖೆಯ ಮಾನ ಕಾಪಾಡಿದ್ದಾರೆ ಹಾಗೂ ಮಾನವೀಯತೆ ಮತ್ತು ಸಮಯ ಪ್ರಜ್ಞೆ ಮೆರೆದು ಬಾಲಕನ ಪ್ರಾಣವನ್ನ ಕೂಡ ಉಳಿಸಿದ್ದಾರೆ ಪ್ರಮುಖವಾಗಿ ಆ ಬಾಲಕ ಗೋವಿಂದ ದಾವಣಗೆರೆ ಚಿಗಟೇರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಘಟನೆ ಸತ್ಯಾಸತ್ಯತೆ ಅರಿತ ವರದಿಗಾರರು ವಸ್ತುನಿಷ್ಠ ವರದಿ ಮಾಡಿ ವಾಸ್ತವ ಚಿತ್ರಣಕ್ಕೆ ಬೆಳಕು ಚೆಲ್ಲಿದ್ದಾರೆ ಅದಕ್ಕೆ ಪೂರಕ ಸಾಕ್ಷಿಗಳನ್ನ ಪತ್ರಕರ್ತರು ಕಲೆ ಹಾಕಿದ್ದಾರೆ ಆದರೆ ಅದರಲ್ಲಿ ಬಾಲಕನನ್ನ ಅಪಾಯದಿಂದ ಕಾಪಾಡಿದವರ ಪಾತ್ರ ಏನೂ ಇಲ್ಲ ಆದರೆ ಕೆಲ ಮೂರ್ಖರು ಅವರ ಮೇಲೆಯ ಹರಿಹಾಯ್ದು ವಿನಾಕಾರಣ ಜಗಳ ಕಾದು ಅವರ ತೇಜೋವಧೆ ಮಾಡುವ ಪ್ರಯತ್ನ ನಡೆದಿದೆ ಇದು ಸಮಾಜದಲ್ಲಿರುವ ಅವ್ಯವಸ್ಥೆಗೆ ನಿದರ್ಶನವಾಗಿದೆ ಇದಕ್ಕೆ ಅಗತ್ಯ ಸಾಕ್ಷಿ ಪುರಾವೆಗಳಿವೆ ಕಾನೂನಾತ್ಮಕವಾಗಿ ತಪ್ಪಿತಸ್ಥರ ವಿರುದ್ಧ ಸಮರ ಸಾರುವುದು ಅನಿವಾರ್ಯವಾಗಿದೆ ಇನ್ನು ಪ್ರಮುಖವಾಗಿ ವಸ್ತುಸ್ಥಿತಿಯನ್ನ ಅರಿತು ಇಲಾಖಾ ಜಿಲ್ಲಾಧಿಕಾರಿ ಶೀಘ್ರವೇ ಸ್ಥಳಕ್ಕೆ ತೆರಳಿ ಅವ್ಯವಸ್ಥೆ ಸರಿಪಡಿಸಬೇಕಾಗಿದೆ ತಮ್ಮ ಸಮಯ ಪ್ರಜ್ಞೆಯಿಂದ ಬಾಲಕನ ಪ್ರಾಣ ಹಾಗೂ ಬಿಸಿಎಂ ಇಲಾಖೆಯ ಮಾನ ಕಾಪಾಡಿರುವ
ಫಕ್ರುದ್ದೀನ್ ಅವರನ್ನ ಇಲಾಖಾಧಿಕಾರಿ ಅಭಿನಂದಿಸಬೇಕಾಗಿದೆ. ಇಲ್ಲ ನಂಬರ್ ಅಲ್ಲ ಅವರದು. ಸರ್ ನೋಡಿ ಸರ್, ಅವನಿಗೆ ಅದೇ ನೋವು ಬಂದ್ಬಿಟ್ಟು ಯಾವ ಥರ ಮಾಡ್ತಿದ್ದಾನೆ ಸರ್. ವಾರ್ಡನ್ ನೋಡಿದ್ರೆ ಯಾರು ಇಲ್ಲ ಇಲ್ಲಿ, ಯಾರು ಇಲ್ಲ ಸರ್. ಹುಡುಗರು ಬಿಟ್ಟರೆ ಹುಡುಗರು ಜವಾಬ್ದಾರಿ ಯಾರ್ಯಾರು ಇಲ್ಲ ಸರ್ ಇಲ್ಲಿ ನೋಡಿ ಸರ್. ಆ ಹುಡುಗನ ಎದೆ ನೋವು ಬಂದು ಬಂದು ಮಲಗಿದ್ದಾನೆ ಸರ್. ಅವನು ಮಾಡಾಕತ್ತೇನೆ ಬಿಡು ಐತೆ. ನಮ್ಮ ತಾಲೂಕಿನ ಶಾಸಕರು ಬಿಡಿ ಸರ್ ಏನೋ ನೋಡ್ತಿದ್ರು ಸರ್. ಇದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸ್ಬೇಕು ಸರ್. ನೀವು ಅವತ್ತು ಹೇಳೋದ್ರಿ ಸೂಪ್ರೆಂಟ್ರಿ ಏನು ಕೇರ್ ಮಾಡ್ತಾ ಇಲ್ಲ ಸರ್ ಇದ್ರ ಬಗ್ಗೆ. ದಯವಿಟ್ಟು ನೋಡಿ ಸರ್ ಇದು ಸರ್, ದಯವಿಟ್ಟು ಕೇರ್ ಮಾಡಿ ಸರ್. ಸರ್ ಹಲೋ ಸರ್. ಸರ್ ಸರ್ ಏನು ಮಾಡಿ ಹಾಸ್ಟ್ ಹುಡುಗ ಸರ್. ಸರ್ ವಾರ್ಡನ್ ಇಲ್ಲ ಸರ್, ಅಲ್ಲಿ ಸೂಪ್ರೆಂಟ್ರ್ ಎಲ್ಲ ಯಾವನು ಇಲ್ಲ ಸರ್. ಅಡಿಗೆಯವ್ರ ಸತಿ ಫಸ್ಟ್ ಇಲ್ಲ ಸರ್. ಅಲ್ಲಿ ಯಾರು ಎಮರ್ಜೆನ್ಸಿ ಸರ್ ಅಲ್ಲಿ ಸರ್? ಟೈಮ್ ಎಷ್ಟು ಸರ್? ಅರ್ಜೆಂಟ್ ಐತಂತ ಹೇಳು ಸರ್. ಸರ್ ಹಾಸ್ಟ್ ಹುಡುಗ ಸರ್ ಏನು ಫಸ್ಟ್ ಆಫ್ ಆಲ್ ಇಲ್ಲಿ ಒಬ್ರು ನರ್ಸ್ ಇಲ್ಲ ಸರ್. ಟೈಮು ಎಷ್ಟು ಸರ್?